ಜುಲೈ ಹದಿನೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಏಷಾಯ ಇಪ್ಪತ್ತಾರು ಮೂರು ಇದು ಲೋಕದ ಶಾಂತಿಯಲ್ಲ ತಾರತಮ್ಯದ ಶಾಂತಿಯಲ್ಲ ಆಲಿಸಿಕೆಯ ಶಾಂತಿಯಲ್ಲ ಸ್ವಾರ್ಥ ಸ್ವೇಚ್ಛಾಚಾರದ ಶಾಂತಿಯಲ್ಲ ವಿಧಿನಿಯತ ಶಾಂತಿಯಲ್ಲ ಆದರೆ ಇದು ಕ್ರಿಸ್ತೀಯ ಶಾಂತಿ ನನ್ನಲ್ಲಿರುವಂತಹ ಶಾಂತಿ ನಮ್ಮ ನಾಯಕನನ್ನು ಹಿಂದಿರುಗಿ ನೋಡುವುದಾದರೆ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಸ್ಥಿತಿಗತಿಗಳಲ್ಲಿಯೂ ಕರ್ತನು ದೇವರ ಶಾಂತಿಯಲ್ಲಿ ನೆಲೆಗೊಂಡಿದ್ದನು ಇದು ದೈವಜ್ಞಾನ ಪ್ರೀತಿ ನೀತಿ ಮತ್ತು ಶಕ್ತಿಯಲ್ಲಿ ದೃಢ ವಿಶ್ವಾಸ ಪಡುವಂಥದ್ದು ಕರ್ತನಲ್ಲಿರುವ ನಂಬಿಗಸ್ತರಿಗೆ ದೇವರು ವಾಗ್ದಾನ ಮಾಡಿರುವ ಅನುಗ್ರಹ ಪೂರಿತ ದಿವ್ಯ ಶಾಂತಿ ಅಂದರೆ ಅವರನ್ನು ಯಾವ ರೀತಿಯಲ್ಲೂ ಹಾನಿ ಮಾಡುವಂಥದ್ದಲ್ಲ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಈ ಶಾಂತಿಯು ದೈವಾನುಗ್ರಹದಿಂದ ಒದಗುವ ಯಾವುದನ್ನೇ ಆಗಲಿ ನಂಬಿಕೆಯಿಂದ ಅಂಗೀಕರಿಸುವುದು ಮತ್ತು ಅಂತ್ಯದಲ್ಲಿ ಕರ್ತನು ವಾಗ್ದಾನ ಮಾಡಿ ದಯಪಾಲಿಸಿರುವ ಪರಮ ಆಶೀರ್ವಾದವನ್ನು ಸಂತೋಷದ ಕಣ್ಣೀರಿನ ಮೂಲಕ ನಿರೀಕ್ಷಿಸುತ್ತಾ ಅದರ ಪೂರ್ವಾನುಭವದ ರುಚಿಯನ್ನು ಈಗ ಕಂಡುಕೊಂಡಿದೆ ಆಮೇನ್